यादगीर कोप्पल, विपक्ष के नेता आर अशोक, जिन्होंने यादगीर पीएसआई परशुराम के पैतृक गांव जाकर शोकाकुल परिजनों को सांत्वना दी, ने सरकार के इस कदम को खारिज करते हुए कहा कि भाजपा को ऐसी जांचों पर भरोसा नहीं है। हमारी सरकार ने नियम बनाया था कि पुलिस कर्मियों का तबादला होने से पहले कम से कम 2 साल का समय दिया जाना चाहिए। कांग्रेस सरकार ने इसे घटाकर 1 साल कर दिया। 7 महीने के भीतर परशुराम का तबादला क्यों किया गया? अशोक ने यादगीर विधायक और उनके बेटे की गिरफ्तारी और तबादले के लिए जिम्मेदार अधिकारी के खिलाफ अनुशासनात्मक कार्रवाई की मांग की। बड़ा जिगरी दोस्त ಹೇಳದಂತೆ ಅವರಿಗೆ ಹಿಂಗೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ, ನನಗೆ ಇರೋಕ್ಕಾಗ್ತಾ ಇಲ್ಲ, ನನ್ನ ಬಂದು 7 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ನನಗೆ ಹಣ ಕೇಳ್ತಾ ಇದ್ದಾರೆ 30 ಲಕ್ಷ ರೂಪಾಯಿ, ನಾನು ಎಲ್ಲಿಂದ ಕೊಡಲಿ ಅಂತ. ಇವರೆಲ್ಲ ಅವರ ಸ್ನೇಹಿತರು ಹೇಳಿದ್ದು, ಇಲ್ಲೇ ಇದ್ದಾರೆ ಅವರ ಸ್ನೇಹಿತರು, ನೀವು ಕೇಳಿ ಅವ್ರನ್ನ ಬೇಕಾದ್ರೆ. ನಾನು ಒಡವೆ ಇದೆ, ನಮ್ಮ ಮನೆಯಲ್ಲಿ ಒಡವೆ ಇದೆ, ಅವೆಲ್ಲ ಒಡವೆ ಮಾರ್ಬಿಟ್ಟು ಒಂದು ಸ್ವಲ್ಪ ಕೊಡೋಣ ಅಂತ ಇದ್ದೀರಿ. ನಮ್ಮ ಇವರು ಹೇಳಿದ್ರಂತೆ ನಮ್ಗೆ 10,000 ಸಂಬಳ ಇರುತ್ತೆ, ನಾವು ಕೈಲಾದ ಇದು ಮಾಡ್ತೀರಿ, ಏನೇನು ಮಾಡ್ಬೋದು ಅಂತ ಹೇಳ್ತಾನೆ. ನನಗೆ ಅವಮಾನ ಆಗಿದೆ. ನನ್ನ ತವರು ಅವರ ಬೀಗರು, ಅದೇ ಅವರ ಮಾವ, ನಮ್ಮ ಮಾವ ನನ್ನೇನು ತಿಳ್ಕೊಂತಾರೆ, ನಮ್ಮ ಕುಟುಂಬದವ್ರು ನನ್ನೇನು ತಿಳ್ಕೊಂತಾರೆ, ನಮ್ಮ ಹಳ್ಳಿಯವರು ನನ್ನೇನು ತಿಳ್ಕೊಂತಾರೆ. ಈ ಟ್ರಾನ್ಸ್ಫರ್ ಆಗಿ ಅಂದರೆ ನಾನು 7 ತಿಂಗಳಿಗೆ ಆಚೆ ಆಗ್ತಾರೆ ಅಂತ ಹೇಳಿದ್ರೆ ನಾನೇನು ತಪ್ಪು ಮಾಡಿದ್ದೀನಿ? ಈ ಗೊಂದಲದಿಂದ ಅವರು ಆಗಿರುವಂಥದ್ದು ಅಂತ ಅವರು ಹೇಳ್ತಾ ಇರೋದನ್ನು ನೋಡ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹಣಕ್ಕೆ ಡಿಮ್ಯಾಂಡು, ಭ್ರಷ್ಟಾಚಾರಕ್ಕೆ ಡಿಮ್ಯಾಂಡು, ಮತ್ತೆ ದಲಿತರೊಬ್ಬರು ಈ ಏರಿಯಾದಲ್ಲಿ ಇರಬಾರ್ದು ಅನ್ನೋದು ಅವರ ಇದು. ಅದರಿಂದ ಇವತ್ತು ಅವರು ಅವ್ರ ಮಗ ಇಬ್ಬರು ಸೇರಿ ಇವತ್ತು ಈ ಮಾಡಿರುವಂತ ಒಂದು ಅನಾಹುತಕ್ಕೆ ಒಬ್ಬ ನಿಷ್ಠಾವಂತ ಅಧಿಕಾರಿ, ಅವ್ರ ಮನೆಯವರು ಹೇಳಿದ್ರು ಅವ್ರು ಹೋಗ್ಬೇಕಾದ್ರೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವ್ರಿಗೆ ಹೂ ಮಳೆ ಹಾಕಿ ಕಳಿಸಿರುವಂಥದ್ದು ನೋಡಿದೆ. ಈಗ ಅಲ್ಲಿ ಮಾತಾಡ್ಬೇಕಾದ ಜನನೂ ಹೇಳ್ತಾ ಇದ್ರು, ಯಾರಾದ್ರೂ ಕಷ್ಟ ಅಂತ ಹೇಳಿದ್ರೆ ಹೋಗಿ ಅವರೇ ಹಣ ಸಹಾಯ ಮಾಡ್ತಾ ಇದ್ರು ಅಂತೆಲ್ಲ ಹೇಳಿದೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಭ್ರಷ್ಟಾಚಾರದ ಕೂಪಕ್ಕೆ ಒಬ್ಬ ನಿಷ್ಠಾವಂತ, ಮತ್ತೊಬ್ಬ ನಿಷ್ಠಾವಂತ ಅಧಿಕಾರಿ, ಒಬ್ಬ ಪೊಲೀಸ್ ಅಧಿಕಾರಿ ಸಾವನ್ನಪ್ಪಿರುವಂಥದ್ದು ಈ ರಾಜ್ಯದಲ್ಲಿ ಒಂದು ರೀತಿ ನಿರಂತರವಾಗಿ ಎಲ್ಲ ವಿಚಾರಗಳು ನೋಡಿ. ಇವತ್ತು ವಾಲ್ಮೀಕಿಯಿಂದ ಹಿಡಿದು ಮೂಡಾಯಿಂದ ಹಿಡಿದು ಇವತ್ತು ಸಾವಾಗಿರೋದಿಂದ ಹಿಡಿದು ಎಲ್ಲನೂ ಕೂಡ ದಲಿತ 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 ಅನ್ನೋ ಪ್ರಶ್ನೆನೇ ಉದ್ಭವ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನ್ಯಾಯ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರಲ್ಲಿ.